ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್ ಗಾಗಿ. ಈ ಕಡೆ ಒಂದ್ ಕಡೆ ಮನವೊಲಿಕೆ, ಆ ಕಡೆ ಸುಪ್ರೀಂ ಕೋರ್ಟ್ ಗೆ ಅರ್ಜಿ, 10 ಶಾಸಕರ ಅರ್ಜಿಯ ಜೊತೆಗೆ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಅಂತ. 10 ಶಾಸಕರ ಜೊತೆಗೆ ಉಳಿದಂತಹ 5 ಶಾಸಕರು ಕೂಡ ಸುಪ್ರೀಂ ಕೋರ್ಟ್ ನ ಕದ ತಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಒಂದ್ ಕಡೆ ಮನವೊಲಿಕೆ ಕೆಲಸ ನಡೀತಾ ಇದೆ, ಮತ್ತೊಂದ್ ಕಡೆ 10 ಶಾಸಕರ ಅರ್ಜಿ ಏನು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ, ಅದರ ಜೊತೆಗೆ ನಮ್ಮ ಒಂದು ರೆಸಿಗ್ನೇಷನ್ ಅನ್ನು ಕನ್ಸಿಡರ್ ಮಾಡಿ ಆದಷ್ಟು ಬೇಗ ಅಂತ. ಇನ್ನು ಉಳಿದ 5 ಶಾಸಕರು ಕೂಡ, ಕೆ ಸುಧಾಕರ್, ಆನಂದ್ ಸಿಂಗ್, ಮುನಿರತ್ನ, ರೋಷನ್ ಬೇಗ್, ಎಂ ಟಿ ಬಿ ನಾಗರಾಜ್ ಅರ್ಜಿ ಸಲ್ಲಿಸಿದ್ದಾರೆ. ಒಂದ್ ಕಡೆ ನೋಡಿ, ಎಂ ಟಿ ಬಿ ನಾಗರಾಜ್ ಅವರ ಮನವೊಲಿಕೆಯ ಪ್ರಯತ್ನ ನಡೀತಾ ಇದೆ. ಇಲ್ಲಿ ಸುಧಾಕರ್ ಅವರನ್ನು ಮನವೊಲಿಕೆ ಮಾಡೋದಕ್ಕೆ ಇವರೆಲ್ಲರೂ ಪ್ರಯತ್ನ ಮಾಡ್ತಾ ಇದಾರೆ. ಮಾಧ್ಯಮಗಳಿಗೂ ಎಂ ಟಿ ಬಿ ನಾಗರಾಜ್ ಬಂದು ಮಾತನಾಡಿದ್ರು. ಆದ್ರೆ ಅಟ್ ದ ಸೇಮ್ ಟೈಮ್ ನಮ್ಮ ರೆಸಿಗ್ನೇಷನ್ ಅರ್ಜಿ ನಿಧಾನ ಆಗ್ತಾ ಇದೆ, ಅದನ್ನ ಅಂಗೀಕಾರ ಮಾಡೋದು ನಿಧಾನ ಆಗ್ತಾ ಇದೆ ಅಂತ ಏನ್ ಈಗಾಗಲೇ 10 ಜನ ಶಾಸಕರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅದ್ರ ಜೊತೆಗೆ ಇನ್ಕ್ಲೂಡಿಂಗ್ ಎಂ ಟಿ ಬಿ ನಾಗರಾಜ್ ಉಳಿದಂತಹ 5 ಶಾಸಕರು ಮುನಿರತ್ನ, ಆನಂದ್ ಸಿಂಗ್, ರೋಷನ್ ಬೇಗ್ ಇವರೆಲ್ಲರೂ ಕೂಡ ಮತ್ತೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ. ಸೊ 10 ಜೊತೆಗೆ ಪ್ಲಸ್ 5-15 ಮಂದಿ ಇದೀಗ ಸುಪ್ರೀಂ ಕೋರ್ಟ್ ಕದ ತಟ್ಟಿದಂತಾಗಿದೆ. ಆ ಅರ್ಜಿಯ ಪ್ರತಿಯನ್ನು ನೀವೀಗ ನೋಡ್ತಾ ಇದ್ದೀರಿ ನ್ಯೂಸ್ 18 ನಲ್ಲಿ. ರಾಮಲಿಂಗಾರೆಡ್ಡಿ ಅವರೊಬ್ಬರನ್ನ ಹೊರತುಪಡಿಸಿ ಬೇರೆ ಎಲ್ಲರೂ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತಿದಂತಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಉಳಿದಂತಹ 5 ಜನರ ಅರ್ಜಿಯ ಡೀಟೇಲ್ಸ್ ಏನಿದೆ, ಏನಂತ ಸ್ಪೆಸಿಫಿಕ್ ಆಗಿ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿದ್ದಾರೆ ಈಗ? ಈಗ ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಯಥಾಸ್ಥಿತಿ ಕಾಯ್ಕೊಳ್ಳಿ ಅಂತ ನೀಡಿರುವಂತಹ ತೀರ್ಪು ಕೇವಲ 10 ಜನ, ಅಂದ್ರೆ ಯಾರು ದೂರು ಕೊಟ್ಟಿದ್ದರೋ ಆ 10 ಶಾಸಕರಿಗೆ ಮಾತ್ರ ಅನ್ವಯ ಆಗುತ್ತೆ. ಆ ದೃಷ್ಟಿಯಿಂದ ಹೊಸದಾಗಿ ರಾಜೀನಾಮೆ ನೀಡಿರುವಂತಹ ರೋಷನ್ ಬೇಗ್, ಸುಧಾಕರ್, ಎಂ ಟಿ ಬಿ ನಾಗರಾಜ್, ಆನಂದ್ ಸಿಂಗ್ ಮತ್ತೆ ಮುನಿರತ್ನ, ಈ 5 ಮಂದಿ ಕೂಡ ತಮ್ಮ ರಾಜೀನಾಮೆಯನ್ನ ಅಂಗೀಕರಿಸಲಿಕ್ಕೆ ಕೂಡ ತಡ ಆಗ್ತಿದೆ. ಆ ರಾಜೀನಾಮೆಯನ್ನ ಅಂಗೀಕರಿಸಲಿಕ್ಕೆ ನೀವು ಸ್ಪೀಕರ್ಗೆ ನಿರ್ದೇಶನವನ್ನ ನೀಡಿ, ಮತ್ತು ಈಗ ಆಲ್ರೆಡಿ ದೂರು ಕೊಟ್ಟಿರುವಂತಹ 10 ಜನರ ದೂರಿಗೆ ನಮ್ಮ ದೂರನ್ನು ಮರ್ಜ್ ಮಾಡಿ ಅನ್ನುವ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಕಾರ್ಯನಿರ್ವಹಿಸದೇ ಇರುವ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಾರ್ಗೆ ಅರ್ಜಿಯನ್ನ ಸಲ್ಲಿಸಿದರೆ ಅದು ಸೋಮವಾರ ಬಹುಶಃ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠದ ಮುಂದೆ ಬರಬಹುದು. ಅಂದ್ರೆ ಈ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಬೇಕಾ ಇಲ್ವಾ, ಮತ್ತು ಮೂಲ ಅರ್ಜಿ ಜೊತೆಗೆ ಮರ್ಜ್ ಮಾಡ್ಬೇಕಾ ಬೇಡವಾ ಎನ್ನುವುದ್ರ ಬಗ್ಗೆ ಸೋಮವಾರ ನಿರ್ಧಾರ ಆಗುತ್ತೆ. ಆದ್ರೆ ಒಂದ್ ಹಂತಕ್ಕೆ ಈ 5 ಮಂದಿ ಶಾಸಕರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದ್ರಿಂದ ಈ ವಿಷಯ ಇನ್ನಷ್ಟು ಕಗ್ಗಂಟಾಯ್ತು ಅನ್ನುವಂಥದ್ರಲ್ಲಿ ಅನುಮಾನಗಳಿಲ್ಲ. ಯಾಕೆಂದ್ರೆ ಈ 5 ಮಂದಿ ಸೇರ್ಕೊಂಡು ಮತ್ತೆ ಈಗ ಆಲ್ರೆಡಿ 10 ಮಂದಿ ಇರೋದ್ರಿಂದ ಸರ್ಕಾರ ಅಲ್ಲಿ ರಾಜಕೀಯವಾಗಿ ಒತ್ತಡಕ್ಕೆ ಸಿಲುಕುತ್ತೆ, ಮತ್ತೆ ಸ್ಪೀಕರ್ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಯಾಕೆಂದ್ರೆ ಆ 10 ಮಂದಿ ಕ್ರಮಬದ್ಧವಾಗಿ ಸಲ್ಲಿಸಿಲ್ಲ ಅಥವಾ ಏನೋ ನನಗೆ ಇನ್ಫಾರ್ಮ್ ಮಾಡಿಲ್ಲ ಅನ್ನೋ ಬೇರೆ ಏನೇ ಕಾರಣಗಳು ನೆಪಗಳು ಏನೇ ಇರ್ಬೋದು, ಆದ್ರೆ ಇವರು ಸುಧಾಕರ್ ನೇರವಾಗಿ ಕೊಟ್ಟಿದ್ದಾರೆ, ರೋಷನ್ ಬೇಗ್ ನೇರವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಕ್ರಮಬದ್ಧವಾಗಿ ಇದಾವೆ ಅಥವಾ ಇಲ್ಲ ಅಂತೇಳಿ ಸ್ಪೀಕರ್ ಕಚೇರಿಯಿಂದ ಈವರೆಗೆ ಮಾಹಿತಿ ಇಲ್ಲ. ಒಟ್ಟಾರೆಯಾಗಿ ಈ ವಿಷಯ ಅಂದ್ರೆ ಸ್ಪೀಕರ್ ರಾಜೀನಾಮೆಯನ್ನ ಅಂಗೀಕರಿಸುವ ಅಥವಾ ತಿರಸ್ಕರಿಸುವ ವಿಷಯವೇ ಈಗ ಇನ್ನಷ್ಟು ಕಗ್ಗಂಟಾಗುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಈಗ ಮಂಗಳವಾರವರೆಗೆ ಯಥಾಸ್ಥಿತಿ ಕಾಯ್ಕೊಳ್ಳಿ ಅಂತ ಹೇಳಿರೋದ್ರಿಂದ ಈಗ ಒಂದ್ ರೀತಿಯಲ್ಲಿ ಪೊಲಿಟಿಕಲಿ ಕೂಡ ಒತ್ತಡ ಹೆಚ್ಚಾಗುತ್ತೆ, ಜೊತೆಗೆ ಸ್ಪೀಕರ್ ಮೇಲೆ ಕೂಡ ಒತ್ತಡ ಹೆಚ್ಚಾಗುತ್ತೆ. ಇದರಿಂದಾಗಿ ಶ್ರೀಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗಾಗಿ.